ನಿಮ್ದು ಕ್ಯಾರೆಕ್ಟರ್ ಬಂದು ಒಂದು ಎರಡ್ ಶೇಡ್ ಅಲ್ಲೂ ಇರುತ್ತೆ, ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್. ಅದನ್ನೇ ಇವಾಗ ಕೇಳಿದ ಕ್ವೆಶನ್, ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ಲಾಸ್ಟ್ ಮಿನಿಟ್ ವರೆಗೂ ನೋಡ್ಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನ್ ಆಗಿರ್ತಾನೆ, ಆದ್ರೆ ತುಂಬಾ ತುಂಬಾ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ ವರೆಗೂ. ಸೊ ಎಲ್ಲಿದ್ರು ಅದೊಂದು ನಂದೊಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್ ಎರಡನ್ನೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವ್ದಲ್ಲೂ ಅದನ್ನ ಟ್ರೈ ಮಾಡಿರಲಿಲ್ಲ. ಅಂಡ್ ದಟ್ ಇಸ್ ಒನ್ ಥಿಂಗ್ ನಾನು ಯಾವಾಗಲೂ ಹೊಸದು ಏನಾದ್ರು ಟ್ರೈ ಮಾಡಬೇಕು ಅಂತ ಅನ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ. ಅಂಡ್ ಕೊನೆವರೆಗೂ ಕೂಡ ಎಲ್ಲಿ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ನಾನು ಒಳ್ಳೆಯನಂತಾನೆ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟ್ ಅನ್ನೇ ಇರುತ್ತೆ. ಅದೇ ತರ ಕ್ಯಾರಿ ಮಾಡಿದ್ರು. ಸೊ ಅದೊಂದು ಸಸ್ಪೆನ್ಸ್ ಅದನ್ನ ಕೂತು ಅವರು ಲಾಸ್ಟ್ ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಅಂಡ್ ಅವ್ರಿಗೆ ತೋರಿಸ್ಬೇಕು ಅಂತ ಅದನ್ನ ಅಚೀವ್ ಮಾಡಿರೋದು. ತುಂಬಾ ಶೂಟಿಂಗ್ ಟೈಮಲ್ಲಿ ಇಷ್ಟೊಂದು ನರ್ವಸ್ ಆಗಿದೆ ನೋಡೇ ಅಂತ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆಗೂ ಶೂಟಿಂಗ್ ಮಾಡ್ತಾ ಇದ್ರು. ಕಾಮ್ ಆಗೇನೆ ಫುಲ್ ಕಂಪೋಸರ್ ಶೂಟಿಂಗ್ ನಡ್ಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡಿದ್ರೆ ಏನೇ ಫುಲ್ ನಡೀತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಸ್ಟಿಲ್ ಇಸ್ ಡನ್ ವೆರಿ ಗುಡ್ ಜಾಬ್ ಅಂತಾನೆ ಹೇಳ್ಬೇಕು. ಅದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದ್ರೆ ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಅಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಅದನ್ನ ಬೇರೆ ತರ ಹೆಂಗ್ ಉಪಯೋಗಿಸ್ಕೊಂಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗ್ಲಿ ಇಲ್ಲ ಬೇರೆ ಏನೋ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗ್ಲಿ ಅನ್ನೋದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ನಮ್ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗ್ಲಿ ಇಲ್ಲ ಜಗ್ಗಿ ಅವ್ರದ್ದಾಗ್ಲಿ ಧನ್ಯದ ಆಗ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ನ ಇದೇ ತರನೇ ಬರಬೇಕು. ಅವರು ಯಾವ ತರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ತರ ಮಿಂಗಲ್ ಮಾಡಬೇಕು, ಯಾವ ತರ ಅವ್ರ ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಬಂದ್ರು. ಒಂದು 25-30 ಡೇಸ್ ವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನು ಅವರು ಏನು ಬೇಕು ಅದನ್ನ ಅಚೀವ್ ಮಾಡ್ಬಿಟ್ಟೇ ನಾವು ಬ್ಯಾಕಪ್ ಮಾಡ್ತಾ ಇದ್ದು. ಸೊ ಇವತ್ತು ಏನೋ ಒಂದು ಉಳಿತು ಇನ್ನೊಂದ್ಸ ಮಾಡೋಣ ಆತರ ಯಾವತ್ತು ಆಗಿರ್ಲಿಲ್ಲ. ಪ್ರತಿ ಒಂದು ಪ್ಲಾನಿಂಗ್ ಆತರ ಇತ್ತು. ನಾವು ಶೂಟಿಂಗ್ ಹೋಗಕ್ ಮುಂಚೆನೂ ಕೂಡ ವರ್ಕ್ಶಾಪ್ಗಳ್ ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯ್ತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೆ ಇಡೀ ಸ್ಕ್ರಿಪ್ಟ್ ನಾವು 4-5 ಸರ್ತಿ ಕುತ್ಕೊಂಡು ಹೋಗಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯ್ತು. ಸೊ ನಮ್ಮ ಕೋಆರ್ಡಿನೇಷನ್ ಆಗ್ಲಿ ನಮ್ಮ ಒಂದು ಆಕ್ಟಿಂಗ್ ಇದಾಗ್ಲಿ ಅಲ್ಲಿ ನಾವು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ನಾವು ಅಚೀವ್ ಮಾಡಕ್ ಆಗಿದ್ದೇನೆ. ಮುಂಚೆ ಒಂದು 4-5 ಸರ್ತಿ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಗೆ ಹೋಗಿರೋದು. ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇಂದಾನೆ ಅಂತ ಹೇಳ್ಬೇಕು. ಅಂಡ್ ಇಟ್ಸ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ದಾಟ್. ಅಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಪುನೀತವ್ರಾಗ್ಲಿ ನಮಗೆ ಎಲ್ಲರಿಗೂ ನಿಮ್ ಸಪೋರ್ಟ್ ಇದ್ರೇನೆ ಆಗೋದು. ಅಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ ಥಿಯೇಟರ್ಸ್ ಅಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ಇಲ್ಲಿ ತುಂಬಾ ಹೊತ್ತು ಕಾಯಿಸಿದೀವಿ ಅಂಡ್ ಸಾರಿ ಫಾರ್ ದಾಟ್. ಅಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದ.